ಇದು ಖುಷಿಯಾಗಿದ್ದ ನನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ ನನಗೆ. ನನಗೆ ಇವತ್ತು ಮಹತ್ವ ಜವಾಬ್ದಾರಿ ಇವತ್ತು ನನಗೆ ಮೊದಲನೇದಾಗಿ ನನ್ನ ಎಲ್ಲ ವಲಯದ ಸದಸ್ಯರುಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಅರ್ಪಿಸಲೇಬೇಕು, ಅರ್ಪಣೆ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಥರ ಜಯ ಕೊಡ್ತೀನಿ ಅಂತ ಅಂದ್ಕೊಂಡಿಲ್ಲ ನಾನು. ಇದಾದಮೇಲೆ ನಾನು ಏನು ಹೇಳಬೇಕು ಅಂದರೆ, ವಾಣಿಜ್ಯ ಮಂಡಳಿಯಲ್ಲಿ ಸಾಕಷ್ಟು ಜವಾಬ್ದಾರಿಗಳಿದೆ. ಮೊದಲನೇದಾಗಿ ನಮಗೀಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಮಗೆ ಕಾವೇರಿ ಇಶ್ಯೂ, ಅಧಿಕಾರ ಬಿಟ್ಬಿಡಿ. ಈ ಕಾವೇರಿ ಇಶ್ಯೂ ಬಂದಾಗ ನಾವು ಕರ್ನಾಟಕದಲ್ಲಿ ಕರ್ನಾಟಕ ನೆಲ ಜಲ ಭಾಷೆ ಇದ್ದಾಗ ಯಾವತ್ತೂ ಯಾವಾಗಲೂ ವಾಣಿಜ್ಯ ಮಂಡಳಿ ಸಪೋರ್ಟ್ ಮಾಡ್ಕೊಂಡು ಬಂದೇ ಇದೆ, ಚಿತ್ರರಂಗಕ್ಕೆ ಮಾಡಿದೆ, ಅದನ್ನು ಮಾಡಲೇಬೇಕು. ಇದ್ರ ಬಗ್ಗೆ ಈಗಾಗಲೇ ನಾನು ನಾಳೆ ಸಭೆ ಕರೆದುಬಿಟ್ಟು ನಮ್ಮ ಪೂರ್ವಭಾವಿ ಸಭೆ ಕರೆಕೊಂಡು ಹಿರಿಯರು ಚರ್ಚೆ ಮಾಡಿ, ನಮ್ಮ ನಿಕಟಪೂರ್ವ ಅಧ್ಯಕ್ಷದ ಬಾಮಾರೀಶ್ವರು ಇದ್ದಾರೆ, ಆಮೇಲೆ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷಗಳ ಜೊತೆ ಸೇರಿಕೊಂಡು ಚರ್ಚೆ ಮಾಡಿ ನಾಳೆ ನಮ್ಮ ನಿರ್ಧಾರ ಪ್ರಕಟಣೆ ಮಾಡ್ತಾ ಇದ್ದೀವಿ. ಅದನ್ನು ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್ ನಾವು ನಮ್ಮದೇ ಆದ ಆಟೋನಮಸ್ ಬಾಡಿ, ನಮ್ಮದು ವಾಣಿಜ್ಯ ಮಂಡಳಿ. ನಾವು ಸಂಘ ಸಂಸ್ಥೆಗಳು ಈಗಾಗಲೇ ಕರೆದಿದ್ದಾರೆ, ರೈತರು ಕೂಡ ಕರೆದಿದ್ದಾರೆ. ನಾವು ಯಾವ ಥರ ಮಾಡಬೇಕು, ನಮ್ಮ ರೂಪುರೇಷೆ ಏನು ಅನ್ನೋದು ನಮ್ಮ ಹಿರಿಯರ ಜೊತೆ ಚರ್ಚೆ ಮಾಡಿ ಆಮೇಲೆ ನಾನು ನಾಳೆ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಎರಡನೇ ಪಾಯಿಂಟ್, ವಾಣಿಜ್ಯ ಮಂಡಳಿ ಅಧ್ಯಕ್ಷನಾದ ಮೇಲೆ ನನಗೆ ನಂದೇ ಆದ ರೂಪುರೇಷೆಗಳಿದೆ, ಜವಾಬ್ದಾರಿಗಳಿದೆ, ನಂದೇ ಆದ ಪ್ಲ್ಯಾನಿಂಗ್ಸ್ ಇದೆ. ಆ ಪ್ಲ್ಯಾನಿಂಗ್ ಮಾಡೋ ಇಂಪ್ಲಿಮೆಂಟೇಷನ್ ಮಾಡೋ ಮುಂಚೆ ನಾನು ಐ ಹ್ಯಾವ್ ಟು ಡಿಸ್ಕಸ್ ವಿತ್ ಮೈ ಆಲ್ ಸೀನಿಯರ್ ಕೊಲೀಗ್ಸ್ ಫಸ್ಟ್. ಆ ಸೀನಿಯರ್ ಕೊಲೀಗ್ಸ್ ಇಂಪಾರ್ಟೆಂಟ್ ನಿಕಟ ಅಧ್ಯಕ್ಷ ಆಗ್ತಾರೆ. ನಮ್ಮ ಸಾರಾ ಗೋವಿಂದ್ ಅವರು ಕೂಡ ನನಗೆ ಬಹುಮುಖ್ಯವಾದ ಪಾತ್ರ ಮುಂದಾಳತ್ವದಲ್ಲಿ ನನಗೆ ಒಂದು ಅಧ್ಯಕ್ಷ ಸ್ಥಾನ ಪಡೆದ ಅವ್ರದ್ದೊಂದು ಮಹತ್ವದ ಪಾತ್ರ ಇದೆ, ಜನಾಭಿಪ್ರಾಯ ಕೂಡ ಇದೆ. ಮಾಜಿ ಅಧ್ಯಕ್ಷರು ಕೆ ವಿ ಚಂದ್ರಶೇಖರ್ ಆಗಲಿ, ಚಿನ್ನೇಗೌಡರಾಗಲಿ, ಜಯರಾಜವರಾಗಲಿ, ಅವರೆಲ್ಲರ ಸಹಕಾರದೊಂದೆ ನಾನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕಂತ ಹೊರಟಿದ್ದೀನಿ. ಅದಕ್ಕೆ ತಮ್ಮ ಮಾಧ್ಯಮದರು ಕೂಡ ಸಹಕಾರ ಬೇಕು. ಸರ್ಕಾರದ ಒಡನಾಟ ಕೂಡ ನಮಗೆ ಚೆನ್ನಾಗಿದೆ, ನಮ್ಮ ಅದೃಷ್ಟನೇನೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ಹಿಂದೆ ಇದ್ದಾಗ ಕೂಡ ನಮ್ಮ ವಾಣಿಜ್ಯ ಮಂಡಳಿ ಸಾಕಷ್ಟು ಸಹಕಾರ ಮಾಡಿಕೊಂಡು ಸಹಾಯ ಹಸ್ತನ ಕೊಟ್ಟಿದ್ದಾರೆ. ಈಗ ಬಿಫೋರ್ ಬಿಕಮ್ ಎ ಪ್ರೆಸಿಡೆಂಟ್, ಆಗೋ ಮುಂಚೆ ನಾನು ಮುಖ್ಯಮಂತ್ರಿಗಳ ಜೊತೆ ಹೋಗಿ ಹತ್ರ ಹೋಗಿ ಅವ್ರಿಗೆ ಹೇಳಿ ಅವ್ರ ಆಶೀರ್ವಾದ ತೊಗೊಂಡು ನಾನು ಅಧ್ಯಕ್ಷ ನಿಂತ್ಕೊಂಡಿದ್ದೆ. ಆಯಿತು, ಜಯ ಪಡ್ಕೊಂಡು ಬಾರಪ್ಪ, ನಿಮಗೇನು ಬೇಕು, ನಾನು ನಿಮ್ಗೇನೇನು ಬೇಕು ಅನ್ನೋದು ಲೀಸ್ಟ್ ಮಾಡ್ಕೊಂಬನ್ನಿ ಅಂತ ನಾನು ಸಾರಾಗೊಂದು ಡಿಸ್ಕಸ್ ಮಾಡಿದಾಗ ಏನೇನು ತೊಂದರೆ ಇದೆ ಮೂರು ವಲಯಗಳಿಗೆ, ನಿರ್ಮಾಪಕ ವಲಯ, ವಿತರಕ ವಲಯ, ಪ್ರದರ್ಶಕ ವಲಯಗೆ, ಆ ಪ್ರಾಬ್ಲಮ್ಗಳನ್ನ ತೊಗೊಂಡೋಗಿ ಫಸ್ಟ್ ಆ್ಯಂಡ್ ಫೋನ್ ಮಾಡಿದ್ದು. ಅದು ನಮ್ಮದು ಏನು ಮಾಡಬೇಕು ಅಂದರೆ, ನಮ್ಮ ಈ ಅವಾರ್ಡ್ ಫಂಕ್ಷನ್ನ 5 ವರ್ಷಗಳಿಂದ ಮಾಡಿಲ್ಲ, ಆ ಮಾಡುವಂಥ ಕೆಲಸನ ಫಸ್ಟು ನಾಳೆಯಿಂದನೇ ನಾನು ಪ್ರವೃತ್ತಿ ತೊಗೊತೀನಿ. ಸಬ್ಸಿಡಿ ವಿಚಾರಗಳಲ್ಲಿ ತಾರತಮ್ಯಗಳಾಗ್ತಾಯಿದೆ, ಡಿಫ್ರೆಂಟ್ ಆಗ್ತದೆ. ಅದು ಇನ್ನೂ ನಮ್ಮ ಸಿನಿಮಾ ನೋಡೋ ಕಾರ್ಯಕ್ರಮ ನಡೆದಿಲ್ಲ, ಈಗಾಗಲೇ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದನ್ನು ಮಾಡೋವಂಥ ಕೆಲಸ ಈ ಬ್ಯೂರೋಕ್ರಾಟ್ಸ್ ಆ್ಯಂಡ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡೋವಂಥ ಕೆಲಸ ಫಸ್ಟ್ ಆ್ಯಂಡ್ ಮಾಡ್ತೀನಿ. ಅಲ್ಲಿ ಮೂರು ವಲಯಗಳನ್ನು ಸಮಾನಾಂತರವಾಗಿ ತೊಗೊಳೋವಂಥ ಕೆಲಸ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ನಾನು ಪೂರ್ವಭಾವಿ ಚರ್ಚೆ ಮಾಡಿ ಚರ್ಚೆ ನಂತರ ತಮಗೆ ವಿಚಾರ ತಿಳಿಸ್ತೀನಿ. ಖಂಡಿತವಾಗಲೂ ನಾನು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಬಂದಿದ್ದೀನಿ. ಅದು ಅಧಿಕಾರ ಅವಧಿ 1 ವರ್ಷ ಇರೋದ್ರಿಂದ ಅಷ್ಟರೊಳಗೆ ನಾವು ಮಾಡಬೇಕಾದ ಕೆಲಸ ತುಂಬ ಜವಾಬ್ದಾರಿ ಇದೆ. ಆ ಕೆಲಸನ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಡಿಸ್ಕಸ್ ಮಾಡಿ ನೋಡಿ, ಇವತ್ತು ಬೆಳಗ್ಗೆ ಮೀಟಿಂಗ್ ಮಾಡಿದಾಗ ನಮ್ಮ ಹರೀಶ್ವರ ಒಂದು ವಿಚಾರ ಹೇಳಿದ್ರು, ಮೀಟಿಂಗ್ನ ಸಭೆಗಳನ್ನು ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಅವರ ಎಕ್ಸ್ಪೀರಿಯನ್ಸ್, ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ತೊಗೊಂಡು ಆ ಸಭೆ ಹೆಂಗೆ ನಡೀಬೇಕು, ಯಾವ ಥರ ಮಾಡಬೇಕು ಅನ್ನೋದನ್ನು ಮಾಡಿಕೊಂಡು ಒಳ್ಳೆ ಕೆಲಸ ಅಂತೂ ಖಂಡಿತವಾಗಲೂ ವಿತ್ ಸಪೋರ್ಟ್ ಆಫ್ ಆಲ್ ಮೆಂಬರ್ಸ್ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.